ಹಾಯ್ ಹಲೋ ನಮಸ್ಕಾರ ಎಸ್ ನಾಳೆಯಿಂದ ನಮಗೆ ನಿಮಗೆ ಎಲ್ರಿಗೂ ಕೂಡ ಹಬ್ಬ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ದಿವಸ ಲಾಕ್ಡೌನ್ ಅಂದ್ರೆ ಒಂದು ಏನು ಕೊರೋನಾ ಏನು ಕೊರೋನಾ ಎಫೆಕ್ಟ್ ಇಂದಾಗಿ ಥಿಯೇಟರ್ ಓಪನ್ ಇರಲಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರಲಿಲ್ಲ ಎಲ್ಲ ಒಂದು ಫೀಲ್ಡ್ ಕೂಡ ಓಪನ್ ಆಗಿತ್ತು ಬಟ್ ಥಿಯೇಟರ್ ಮೂವಿ ಫೀಲ್ಡ್ ಅನ್ನೋದು ಓಪನ್ ಆಗಿರಲಿಲ್ಲ ಶೂಟಿಂಗ್ ಆಗ್ತಾ ಇತ್ತು ಬಟ್ ಮೂವಿ ರಿಲೀಸಿಂಗ್ ಇಲ್ಲ ಥಿಯೇಟರ್ 50% ಓಪನ್ ಆಗಿ ಯಾರಿಗೂ ಕೂಡ ರಿಲೀಸ್ ಮಾಡದೇ ಇರೋ ರೀತಿಯಲ್ಲೇ ಆಗಿತ್ತು ಸೊ ಈಗ ನಮಗೆ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಹವ ನಾಳೆಯಿಂದ ಶುರು ಆಗುತ್ತೆ ಕೆಲವೊಂದು ಡಿಸೆಂಬರ್ ಅಲ್ಲೆಲ್ಲ ರಿಲೀಸ್ ಆಯಿತು ಕನ್ನಡ ಬಟ್ ಕಂಟಿನ್ಯೂಸ್ ಆಗಿ ರಿಲೀಸ್ ಆಗಿಲ್ಲ ಬಟ್ ನಾಳೆಯಿಂದ ರಿಲೀಸ್ ಆಗೋಕೆ ಸ್ಟಾರ್ಟ್ ಆದ್ರೆ ಟಿಲ್ ಮೇ ತನಕ ಈಗ ಫುಲ್ ಕನ್ನಡ ಸಿನಿಮಾಸ್ ಬುಕ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲಾ ಡೇಟ್ ಕೂಡ ಫಿಕ್ಸ್ ಆಗಿದೆ ಎಲ್ಲೂ ಕೂಡ ಗ್ಯಾಪ್ ಕೊಡದೆ ಮೂವಿ ರಿಲೀಸ್ ಆಗ್ತಾ ಹೋಗುತ್ತೆ ಫಸ್ಟ್ ನಾಳೆ ಸ್ಟಾರ್ಟ್ ಆಗೋದು ರಾಮಾರ್ಜಯಿಂದ ಟಿಲ್ ಬಜರಂಗಿ 2 ತನಕ ಫುಲ್ ಡೇಟ್ ಫಿಕ್ಸ್ ಆಗಿದೆ ಸೊ ಎಲ್ಲಾ ಸಿನಿಮಾಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೆ ಕಲೆಕ್ಷನ್ ಮಾಡಲಿ ಒಳ್ಳೆ ಹೆಸರನ್ನ ಗಳಿಸಲಿ ಎಲ್ರಿಗೂ ಕೂಡ ಒಳ್ಳೆ ಫ್ಯೂಚರ್ ಕೊಡಲಿ ಅಷ್ಟೇ ನಾಳೆ ರಿಲೀಸ್ ಆಗುವಂತ ರಾಮಾರ್ಜನ ಅನೀಸ್ ಅವರದ್ದು ಒಂದು ಅವರ ದೊಡ್ಡ ಕನಸು ಅದು ಸೊ ಅದು ನನಸಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಒಳ್ಳೆ ಹಿಟ್ ಆಗುತ್ತೆ ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಅವ್ರಿಗೆ ಒಳ್ಳೆ ಹೆಸರು ತಂದು ಕೊಡುತ್ತೆ ಸೊ ಅವರು ಇಂಡಸ್ಟ್ರಿಯಲ್ಲಿ ಇರೋದು 10 ವರ್ಷ ಆಯ್ತು ಬಟ್ ಅವ್ರನ್ನ ರೆಕಗ್ನೈಸ್ ಮಾಡುವಂತ ಸಿನಿಮಾಸ್ಗಳು ಟಿಲ್ ನಾವು ಯಾವುದೇ ಬಂದಿಲ್ಲ ಸೊ ನಾಳೆಯ ಸಿನಿಮಾ ರಾಮಾರ್ಜನ ಅದು ಮಾಡುತ್ತೆ ಆ ಒಂದು ಕೆಲಸನ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ ಸೊ ಅನೀಸ್ ಅವರೇ ಎಲ್ರಿಗೂ ನಿಮ್ಮ ಟೀಮ್ ಅವರಿಗೆ ಆಲ್ ದಿ ಬೆಸ್ಟ್ ಸೊ ನಾಳೆಯಿಂದ ರಾಮಾರ್ಜನ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಫೆಬ್ರವರಿ 5 ಶ್ಯಾಡೋ ಇನ್ಸ್ಪೆಕ್ಟರ್ ವಿಕ್ರಮ್ ಅಷ್ಟೇ ಅಲ್ಲದೆ ಮಂಗಳವಾರ ರಜಾದೇನ ಫೆಬ್ರವರಿ 5ಕ್ಕೆ ರಿಲೀಸ್ ಆಗುತ್ತೆ ಅದಾದ್ಮೇಲೆ ನಿಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಫೆಬ್ರವರಿ 19ಕ್ಕೆ ಪೊಗರು ರಿಲೀಸ್ ಆಗುತ್ತೆ ಅದಾದ್ಮೇಲೆ ನಮ್ಮ ಡಿ ಬಾಸ್ ರವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ರಾಬರ್ಟ್ ರಿಲೀಸ್ ಆಗುತ್ತೆ ಅದಾದ್ಮೇಲೆ ನಮ್ಮ ಪವರ್ ಸ್ಟಾರ್ ಅವರ ಯುವರತ್ನ ಅದಾದ್ಮೇಲೆ ಸಲಗ ಅದಾದ್ಮೇಲೆ ನಮ್ಮ ಕಿಚ್ಚ ಸುದೀಪ್ ರವರ ಕೋಟಿಗೋಪತ್ರಿ ಏಪ್ರಿಲ್ 23ಕ್ಕೆ ಅದಾದ್ಮೇಲೆ ಬಜರಂಗಿ 2 ಮೇ 16ಕ್ಕೆ ಇಷ್ಟು ಡೇಟ್ಗಳು ಕಂಟಿನ್ಯೂಸ್ ಆಗಿ ಫಿಕ್ಸ್ ಆಗಿದೆ ಸೊ ಎಲ್ಲ ಸಿನಿಮಾಸ್ಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೆ ಕಲೆಕ್ಷನ್ ಮಾಡಲಿ ಒಳ್ಳೆ ಹೆಸರನ್ನ ಗಳಿಸಲಿ ಒಳ್ಳೆ ರೆಕಾರ್ಡನ್ನು ಕ್ರಿಯೇಟ್ ಮಾಡಲಿ ಸೊ ನಮಗೆ ಹಬ್ಬನೇ ಯಾಕಂದರೆ ಇಷ್ಟು ಸಿನಿಮಾಸ್ಗಳು ಸಾಲಾಗಿ ನಿಂತಿದೆ ರಿಲೀಸ್ ಆಗೋದಕ್ಕೆ ರೆಕಾರ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಒಳ್ಳೆ ಕಲೆಕ್ಷನ್ ಮಾಡೋದಕ್ಕೆ ಒಳ್ಳೆ ಹೆಸರನ್ನು ಗಳಿಸೋದಕ್ಕೆ ಸೊ ಮತ್ತೆ ಎಲ್ಲರೂ ಕೂಡ ನಾಳೆಯಿಂದ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ತೀರಿ ಫಿಲ್ಮನ್ನು ಅಂದ್ಕೊಂಡಿದ್ದೀನಿ ಎಲ್ಲ ಸಿನಿಮಾಸ್ಗೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಫ್ಯಾನಿಸಮ್ ಮಾಡಬೇಡಿ ನಾನು ಅವರ ಫ್ಯಾನ್ ಇವರ ಫ್ಯಾನ್ ಅಂತ ಅಂದ್ಕೊಂಡು ಸಿನಿಮಾನ ನೋಡಬೇಡಿ ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡ ಸಿನಿ ಪ್ರೇಕ್ಷಕನಾಗಿ ಸಿನಿಮಾನ ಅದು ಹೀರೋನ ನೋಡಬೇಡಿ ಸಿನಿಮಾ ಹೆಂಗಿದೆ ಅನ್ನೋದನ್ನು ನೀವು ನೋಡಿ ಹೀರೋನ ಹೀರೋಯಿನ್ ಯಾರಿದ್ದಾರೆ ನಮಗೆ ಅವರು ಫೇವ್ರೇಟ್ ಹೀರೋ ಅಲ್ಲ ಅಂತ ನೋಡದೆ ಗೊತ್ತಿಳ್ಬೇಡಿ ಎಲ್ಲ ಸಿನಿಮಾಸ್ಗೂ ಕೂಡ ಎಷ್ಟೋ ಜನ ಕಷ್ಟಪಟ್ಟಿದ್ದಾರೆ ಎಷ್ಟೋ ಜನ ಎಫರ್ಟ್ ಹಾಕಿದ್ದಾರೆ ಸೊ ದಯವಿಟ್ಟು ಫ್ಯಾನಿಸಮನ್ನು ಮಾತ್ರ ಮಾಡಬೇಡಿ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಹೋಗಿ ನೋಡಿ ಫ್ಯಾಮಿಲಿ ಸಮೇತವಾಗಿ ಹೋಗಿ ಸೊ ಇಷ್ಟು ಒಂದು ಅಪ್ಡೇಟನ್ನು ನಿಮಗೆ ತಿಳಿಸ್ಬೇಕಿತ್ತು ಸೊ ಎಲ್ಲರೂ ನಾಳೆಯಿಂದ ಹೋಗ್ತೀರಾ ತಾನೆ ಥಿಯೇಟ್ರಿಗೆ ಧೈರ್ಯವಾಗಿ ಹೋಗ್ಬೋದು ಎಲ್ಲ ಸಿನಿಮಾ ತಂಡಗಳು ಕೂಡ ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಸೊ ಗೌರ್ಮೆಂಟ್ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಿದೆ ಸೊ ಈ ಒಂದು ವಿಷಯನ ನಿಮಗೆ ತಿಳಿಸ್ಬೇಕಂತಾಯಿತು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರೆಲ್ಲ ವಾಟ್ಸಪ್ಪಲ್ಲಿ ಆಗಿರ್ಬೋದು ಎಲ್ಲರ ಕಡೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ